ವೆಲ್ಕಮ್ ಬ್ಯಾಕ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸೋ ಸುದ್ದಿ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸೋ ಸುದ್ದಿ ಇದಾಗಿದೆ ರಾಜ್ಯ ಬಿಜೆಪಿಗೆ ಸಂಬಂಧಿಸಿದ ಅತಿ ದೊಡ್ಡ ಬೆಳವಣಿಗೆ ಇದಾಗಿದೆ ಈಶ್ವರಪ್ಪ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಈಗ ಬಿಜೆಪಿ ಹೈಕಮಾಂಡ್ ಶಿವಮೊಗ್ಗ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಸ್ಪರ್ಧೆ ನಾಮಪತ್ರ ವಾಪಸ್ ಪಡೆಯದಿದ್ರೆ ಈಶ್ವರಪ್ಪ ಉಚ್ಚಾಟನೆ ಸಾಧ್ಯತೆ ಇದೆ ಏಪ್ರಿಲ್ ಇಪ್ಪತ್ತೆರಡರವರೆಗೂ ಕಾದು ನೋಡಲು ಮುಂದಾಗಿದೆ ಹೈಕಮಾಂಡ್ ಈಶ್ವರಪ್ಪ ಮನಮೂಲಿಕೆ ಕೈಬಿಟ್ಟು ಬಿಟ್ಟು ಬಿಜೆಪಿ ಹೈಕಮಾಂಡ್ ಈ ರೀತಿಯಾಗಿ ನಿರ್ಧಾರ ಮಾಡಿದೆ ನಾಮಪತ್ರ ವಾಪಸ್ ಏನಾದರೂ ಪಡಿಲಿಲ್ಲ ಈಶ್ವರಪ್ಪ ಅಂತಂದ್ರೆ ಉಚ್ಚಾಟನೆಗೆ ಮುಂದಾಗಿದೆ ಬಿಜೆಪಿ ಹೈಕಮಾಂಡ್ ಒಂದು ರೀತಿಯಲ್ಲಿ ನೋಡ್ಬೇಕಂತಂದ್ರೆ ಮೊದಲಿನಿಂದಲೂ ಸಹ ಬಿಜೆಪಿಯಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಬೇಕಾಗಿತ್ತು ಆದರೆ ಮಗ ಕಾಂತೇಶ್ಗೆ ಕೊಡಬೇಕು ಅಂತ ಹೇಳಿ ಅವರ ವಾದ ಆಗಿತ್ತು ಆದರೆ ಸಿಗಲಿಲ್ಲ ಕೊನೆಯದಾಗಿ ಈಗ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ ಗೆಲ್ಲುವ ಎಲ್ಲ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಎನ್ ರವಿಕುಮಾರ್ ಅವರು ಭೇಟಿ ಮಾಡಿದ್ರು ಮನವೊಲಿಸುವ ಪ್ರಯತ್ನ ಮಾಡಿದ್ರು ಹಲವಾರು ಬಿಜೆಪಿ ನಾಯಕರು ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ರು ಸಹ ಅವರು ಕ್ಯಾರೇ ಅನ್ಲಿಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಅಂತೀರಿ ಇದೀಗ ನಾಮಪತ್ರ ಒಂದು ವೇಳೆ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ಕೊನೆಯದಾಗಿ ಹೈಕಮಾಂಡ್ ಏಪ್ರಿಲ್ ಇಪ್ಪತ್ತೆರಡರವರೆಗೂ ಕಾದು ನೋಡುತ್ತೆ ಮುಂದೆ ಹೈಕಮಾಂಡ್ ಉಚ್ಛಾಟನೆಯ ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂತಹ ಮಾತು ಸಹ ಕೇಳಿ ಬರ್ತಾ ಇದೆ ಏಪ್ರಿಲ್ ಇಪ್ಪತ್ತೆರಡರವರೆಗೂ ಕಾದು ನೋಡಲು ಮುಂದಾಗಿದೆ ಹೈಕಮಾಂಡ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಸಹೋದ್ಯೋಗಿ ಡೆಸ್ಕ್ಲೈವ್ ನಿಂದ ಅಶ್ವತ್ ಅಶ್ವಥ್ ಅವರು ರೆಡಿ ಹಾಕಿದ್ದಾರೆ ಎಸ್ ಆಶಾ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸ್ತಾ ಇರುವಂತಹ ಈ ಸುದ್ದಿ ಅಂದ್ರೆ ರಾಜ್ಯ ಬಿಜೆಗೆ ಸಂಬಂಧಿಸಿದ ಅತಿ ದೊಡ್ಡ ಬೆಳವಣಿಗೆ ಅಂತ ಹೇಳ್ಬಹುದು ಈಶ್ವರಪ್ಪ ವಿರುದ್ಧ ಬಿಜೆಪಿ ಹೈಕಮಾಂಡ್ ಒಂದು ವೇಳೆ ಅವ್ರ ಈ ನಾಮಪತ್ರ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ಉಚ್ಛಾಟನೆ ಏನಾದ್ರೂ ಮಾಡುತ್ತಾ ಬಿಜೆಪಿ ಹೈಕಮಾಂಡ್ ಏನೆಲ್ಲ ಡೀಟೇಲ್ಸ್ ಇದೆ ಅಶ್ವತ್ ಖಂಡಿತ ಅಕ್ಷತಾ ಈ ಒಂದು ಬೆಳವಣಿಗೆ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿಸಿರುವಂತಹ ಒಂದು ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಲಿಕಿಲ್ಲ ಯಾಕೆಂದರೆ ಯಾರು ಕೂಡ ನಿರೀಕ್ಷೆ ಮಾಡಿರಲ್ಲ ಈಶ್ವರಪ್ಪ ಅವರ ಮೇಲೆ ಬಿಜೆಪಿ ಹೈಕಮಾಂಡ್ ಅವರ ಮೇಲೆ ಒಂದು ಅಂದರೆ ಅವರ ಮೇಲೆ ಒಂದು ಕಾ ಅಂದರೆ ಕ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ ಅಂತೇಳಿ ಯಾರೂ ಕೂಡ ನಿರೀಕ್ಷೆ ಮಾಡಲಿಲ್ಲ ಯಾಕೆಂದರೆ ಏನು ಬಿ ಜೆ ಪಿ ಪಕ್ಷವನ್ನು ಕಟ್ಟೋದಕ್ಕೆ ಯಡಿಯೂರಪ್ಪ ಅವರ ಸಹಕಾರ ಮತ್ತು ಅವರ ಒಂದು ಸಹಾಯ ಯಾವ ರೀತಿ ಇತ್ತೋ ಅದೇ ಅದೇ ಮಾದರಿಯಲ್ಲಿ ಅದೇ ರೀತಿ ಈಶ್ವರಪ್ಪ ಅವರ ಸಹಾಯ ಕೂಡ ಅಷ್ಟೇ ಇದೆ ಏಕೆಂದರೆ ಆ ಬೂತ್ ಮಟ್ಟದಿಂದಲೂ ಕೂಡ ಇವರು ಪಕ್ಷವನ್ನು ಕಟ್ಟಿರುವಂತಹ ವ್ಯಕ್ತಿ ಯಾಕೆಂದರೆ ಈಶ್ವರಪ್ಪ ಸಂಘ ಪರಿವಾರದಿಂದ ಬಂದಂತಹ ವ್ಯಕ್ತಿ ಜೊತೆಗೆ ಆ ಸಚಿವರಾಗಿದ್ದಂಥರು ಶಾಸಕರಾಗಿದ್ದಂಥರು ಮತ್ತು ಬಿ ಜೆ ಪಿ ಪಕ್ಷದಲ್ಲಿ ಒಂದು ಸ್ವಲ್ಪ ಹೋಲ್ಡಿಂಗ್ ಇರುವಂತಹ ವ್ಯಕ್ತಿ ಅಂದರೆ ಕುರುಬ ಸಮಾಜದ ನಾಯಕರಾಗಿದ್ದರೂ ಕೂಡ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸಂಘ ಸಂಘ ಸಂಸ್ಥೆ ಪರಿವಾರದಲ್ಲಿ ಇವರು ಹೆಚ್ಚಾಗಿ ಗುರುತಿಸಿಕೊಂಡರು ಮತ್ತು ಪಕ್ಷದಲ್ಲಿ ಏನೇ ಬೆಳವಣಿಗೆ ಆದರೂ ಕೂಡ ಈಶ್ವರಪ್ಪರವರ ಮಾತುಗಳನ್ನು ಪರಿಗಣಿಸ್ತಾ ಇದ್ರು ಸೊ ಅಂತಹ ವ್ಯಕ್ತಿಯ ಮೇಲೆ ಇವತ್ತು ಬಿ ಜೆ ಪಿ ಹೈಕಾಂಡ್ ಹೈಕಮಾಂಡ್ ಇವತ್ತು ಅವರ ಮೇಲೆ ಒಂದು ಕ್ರಮಕ್ಕೆ ಒಂದು ಮುಂದಾಗಿರುವಂತಹದ್ದು ಇಲ್ಲಿ ಈ ಇವತ್ತಿನ ಸದ್ಯದ ಅಪ್ಡೇಟ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗೋದಕ್ಕೆ ಕಾರಣ ಶಿವಮೊಗ್ಗದಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್ ಅಂದ್ರೆ ಶಿವಮೊಗ್ಗದಲ್ಲಿ ಈಗ ಏನು ಆ ಬಿಜೆಪಿ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ರಾಘವೇಂದ್ರ ಅವರು ಸ್ಪರ್ಧೆಯಲ್ಲಿದ್ರೆ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಸುರೇಶ್ ಕುಮಾರ್ ಕೂಡ ಸ್ಪರ್ಧೆ ಮಾಡ್ತಿರುವಂಥದ್ದು ಜೊತೆಗೆ ಇವರ ಇಬ್ಬರ ನಡುವೆ ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಕೆ ಎಸ್ ಈಶ್ವರಪ್ಪ ಕೂಡ ಸ್ಪರ್ಧೆ ಮಾಡ್ತಿರೋದು ಅಂದ್ರೆ ಎಲ್ಲೋ ಒಂದು ಕಡೆ ಕೆ ಎಸ್ ಈಶ್ವರಪ್ಪ ಸ್ಪರ್ಧೆ ಮಾಡ್ತಿರುವಂತಹ ಒಂದು ವಿಚಾರ ಈಗ ಆ ಬಿಜೆಪಿ ಅಂಗಳದಲ್ಲಿ ಒಂದು ಸ್ವಲ್ಪ ಆ ಮಟ್ಟಿಗೆ ಒಂದು ಸ್ವಲ್ಪ ಚರ್ಚೆಗೆ ವಿಚಾರ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಯಾಕೆಂದ್ರೆ ಆ ಎಲ್ಲ ಒಂದ್ ಕಡೆ ಬಿಜೆಪಿ ಪಕ್ಷದ ಕಟ್ಟಾಳು ಬಿಜೆಪಿ ಪಕ್ಷ ಶಿಸ್ತಿನ ಪಕ್ಷದಲ್ಲಿ ಇಂತಹ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಈ ರೀತಿ ಮಾಡ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಯಾಕಂದ್ರೆ ಬಿಜೆಪಿಯಲ್ಲಿ ಏನೋ ಒಂದ್ ಕಡೆ ನೋಡ್ಬೇಕು ಅಂತಂದ್ರೆ ಈಶ್ವರಪ್ಪ ಅವರು ಮೊದಲಿಂದಲೂ ಕೂಡ ಹೇಳ್ತಾ ಬಂದಿದ್ದಾರೆ ಈಗೇನ್ ನಾನು ಟಿಕೆಟ್ ನಾನು ಪಕ್ಷೇತರವಾಗಿ ಸ್ಪರ್ಧಿಸ್ತಾ ಇದ್ದೇನೆ ಇದು ಬಿ ಜೆ ಪಿ ವಿರುದ್ಧ ಅಲ್ಲ ಅಪ್ಪ ಮಗ ರಾಜಕಾರಣದ ವಿರುದ್ಧ ಅಂತ ಹೇಳಿ ಹೇಳ್ತಾ ಬಂದಿದ್ದಾರೆ ಈ ರೀತಿಯಾಗಿ ಅವರು ಒಂದ್ ವೇಳೆ ಏನಾದರೂ ನಾಮಪತ್ರ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಕ್ಕೆ ಪ್ಲಸ್ ಆಗಲಿದೆ ಅಶ್ವತ್ ಅಕ್ಷತ ಇಲ್ಲಿ ಒಂದು ಈಶ್ವರಪ್ಪ ಅವರಿಗೆ ಅಸಮಾಧಾನ ಆಗಿರುವಂತಹ ಒಂದೇ ಒಂದು ವಿಚಾರ ಅಂತಂದರೆ ಬಿ ಎಸ್ ವೈ ಯಡಿಯೂರಪ್ಪ ಮತ್ತು ಹಾಗೆ ವಿಜಯೇಂದ್ರ ಅವರು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ಏನಿದೆಯೋ ಆ ಒಂದು ನಿರ್ಧಾರ ಇಲ್ಲೋ ಒಂದು ಕಡೆ ಈಶ್ವರಪ್ಪ ಅವರಿಗೆ ಸಾಕಷ್ಟು ಅಸಮಾಧಾನವನ್ನು ಉಂಟು ಮಾಡಿರುವಂಥದ್ದು ಅಂದರೆ ಈ ಹಿಂದೆ ವಿಧಾನಸಭೆಯಲ್ಲೂ ಕೂಡ ಅವರಿಗೆ ಅಂದರೆ ವಿಧಾನಸಭೆಯಲ್ಲೂ ಕೂಡ ಅವರಿಗೆ ಟಿಕೆಟನ್ನು ಕೊಡ್ತೀವಿ ಅಂತ ಹೇಳಿ ಆಶ್ವ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದರು ಜೊತೆಗೆ ಅಲ್ಲೂ ಕೂಡ ಟಿಕೆಟ್ ಕೈ ತಪ್ಪಿತು ಜೊತೆಗೆ ಅವರ ಮಗನಿಗೂ ಕೂಡ ಟಿಕೆಟನ್ನು ಕೂಡ ನಿರಾಕರಣೆ ಟಿಕೆಟ್ ಕೊಡೋದಕ್ಕೆ ಎಲ್ಲ ಒಂದು ಕಡೆ ನಿರಾಕರಣೆ ಮಾಡಿದರು ಅಂದರೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಆ ರೀತಿ ಆಯಿತು ಜೊತೆಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆ ರೀತಿ ಆಗಲ್ಲ ಅಂತೇಳಿ ಒಂದಷ್ಟು ಈಶ್ವರಪ್ಪ ಒಂದಷ್ಟು ನಂಬಿಕೆಯನ್ನು ಕೂಡ ಇಟ್ಕೊಂಡಿದ್ರು ಆದರೆ ಎಲ್ಲೋ ಒಂದು ಕಡೆ ಆ ನಂಬಿಕೆ ಹುಸಿ ಆಯಿತು ಅಂದರೆ ನಂಬಿಕೆ ಎಲ್ಲೋ ಒಂದು ಕಡೆ ಅದು ಮುಳ್ಳು ಸುಳ್ಳಾಯಿತು ಅನ್ನೋ ಅನ್ನೋ ಒಂದು ಮಟ್ಟಿಗೆ ಎಲ್ಲೋ ಒಂದು ಕಡೆ ಬಂದಂತಹ ಸಂದರ್ಭದಲ್ಲಿ ಈಶ್ವರಪ್ಪ ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಈಗ ಸ್ಪರ್ಧೆ ಮಾಡೋದಕ್ಕೆ ನಿಂತಿರುವಂಥದ್ದು ಆದರೆ ಇಲ್ಲೇ ಒಂದು ಕಡೆ ಈಗ ಅಂದರೆ ಬಿ ಜೆ ಪಿ ಹೈಕಮಾಂಡ್ ಇವರ ಮೇಲೆ ಅಂದರೆ ಇವರ ಮೇಲೆ ಏಕ ಅಂದರೆ ಇವರ ಮೇಲೆ ಕಂಪ್ಲೀಟಾಗಿ ಒಂದು ಕ್ರಮವನ್ನು ಜರುಗಿಸೋದಕ್ಕೆ ಈಗ ಮುಂದಾಗಿರುವಂಥದ್ದು ಜೊತೆಗೆ ಅಂತಂದರೆ ನೀವು ಕೇಳಿದಂತೆ ಇವರ ಇಬ್ಬರ ಅಂದರೆ ರಾಘವೇಂದ್ರ ಮತ್ತು ಜೊತೆಗೆ ಈಶ್ವರಪ್ಪ ಅವರ ಇಬ್ಬರ ನಡುವೆ ಕಿತ್ತಾಟ ಅಥವಾ ಮುಸ್ಕಿನ ಗುದ್ದಾಟ ಏನಿದೆಯೋ ಅವರ ಇಬ್ಬರ ಒಂದು ಕಿತ್ತಾಟ ಮತ್ತು ಮುಸ್ಕಿನ ಗುದ್ದಾಟ ಮೂರನೇವರಿಗೆ ಲಾಭ ಆಗೋದರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಗೀತಾ ಶಿವರಾಜ್ ಕುಮಾರ್ ಈಗ ಸ್ಪರ್ಧೆ ಮಾಡ್ತಿದ್ದಾರೆ ಸೊ ಅಲ್ಲಿ ಈಗ ಶಿವಮೊಗ್ಗ ಮತದಾರರು ಈಗಾಗಲೇ ಪ್ರತಿಯೊಬ್ಬರು ಕೂಡ ಇವರಿಬ್ಬರದಿಂದ ಮೂರನೇವರಿಗೆ ಲಾಭ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ಕೊಳ್ತಿರೋದು ಅಂದರೆ ಒಂದು ಕಡೆ ಈಶ್ವರಪ್ಪ ಅವರೇ ಇಪ್ಪತ್ತ ಎರಡೇ ತಾರೀಕುವರೆಗೂ ಅವರಿಗೆ ಒಂದು ಡೆಡ್ಲೈನ್ ಕೊಟ್ಟಿರುವಂಥದ್ದು ಅಂದರೆ ಒಂದು ವೇಳೆ ಏನಾದರೂ ಇಪ್ಪತ್ತ ತಾರೀಖು ತಾರೀಕು ಅವರೇನಾದರೂ ನಾಮಪತ್ರ ವಾಪಸ್ ಪಡೆದೇ ಇದ್ದರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸೋದಕ್ಕೆ ಈಗಾಗಲೇ ಹೈಕಮಾಂಡು ನಿಂತಿರುವಂಥದ್ದು ಅಂದರೆ ಇಲ್ಲಿ ಪ್ರಮುಖವಾಗಿ ಇವತ್ತು ನೀವು ನಂಬಲ್ಲ ಸ್ವತಃ ಏನು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ವಿಜೇಂದ್ರ ಅವರು ಕೂಡ ಒಂದು 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 ಹೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಕೊಟ್ಟಿರುವಂಥದ್ದು ಅಂದರೆ ಒಂದು ಕಡೆ ಈಶ್ವರಪ್ಪ ಅವರು ಏನು ಮಾಡಿದರೆ ಶಿವಮೊಗ್ಗಕ್ಕೆ ಈಶ್ವರಪ್ಪ ಕೊಡುಗೆ ಏನು ಅನ್ನೋ ಒಂದು ವಿಚಾರದ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿರುವಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ಈಶ್ವರಪ್ಪ ಒಂದು ಹೆಜ್ಜೆಯನ್ನು ಆಲ್ರೆಡಿ ಅಂದರೆ ಒಂದು ಹೆಜ್ಜೆ ಮುಂದೆ ಹೋಗಿರುವಂಥದ್ದು ಜೊತೆಗೆ ಈಶ್ವರಪ್ಪ ಇಲ್ಲ ಅಂದರೂ ಪರವಾಗಿಲ್ಲ ನಡೆಯುತ್ತೆ ಈಶ್ವರಪ್ಪ ಇದ್ದರೆ ಏನು ಪಕ್ಷದಲ್ಲಿ ಎಲ್ಲ ಅಂದರೆ ಅಂದರೆ ಪಕ್ಷದಲ್ಲಿ ಇಲ್ಲಾದರೂ ಕೂಡ ಪರವಾಗಿಲ್ಲ ನಡೆಯುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಈಗ ವಿಜೇಂದ್ರ ಆಗಿರ್ಬೋದು ಯಡಿಯೂರಪ್ಪ ಆಗಿರ್ಬೋದು ಅವರೆಲ್ಲರೂ ಕೂಡ ಈಗ ತೀರ್ಮಾನ ಮಾಡುವಂಥದ್ದು ಅಂದರೆ ಪಕ್ಷದಲ್ಲಿ ಇದ್ರೂ ಪರವಾಗಿಲ್ಲ ಇಲ್ಲದೇ ಇದ್ರೂ ಪರವಾಗಿಲ್ಲ ನಾವು ಶಿವಮೊಗ್ಗದಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ನಾವು ಕೆಲಸ ಮಾಡ್ತೀವಿ ಜೊತೆಗೆ ಈಶ್ವರಪ್ಪ ಅವರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೂಡ ಜರುಗಿಸ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಈಗ ಪಾಸ್ ಮಾಡಿರೋಂಥದ್ದು ಜೊತೆಗೆ ಹೈಕಮಾಂಡ್ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೂಡ ಪಾಸ್ ಮಾಡಿರೋವಂಥದ್ದು ಜೊತೆಗೆ ಹೈಕಮಾಂಡ್ ಅವರನ್ನ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಸಾಕಷ್ಟು ಕೂಡ ಮಾಡಿತ್ತು ಅಂದರೆ ಸ್ವತಃ ಅಮಿತ್ ಶಾ ಕೂಡ ಅವರಿಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ಪಕ್ಷವನ್ನು ಬಿಟ್ಟು ಹೋಗಬಾರ್ದು ಮತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬಾರ್ದು ನೀವು ಪಕ್ಷದಲ್ಲಿ ಇದ್ಕೊಂಡೆ ಪಕ್ಷದ ಅಭ್ಯರ್ಥಿ ಯಾರನ್ನು ಯಾರನ್ನು ಮಾಡಿದರೆ ಅವರಿಗೆ ನೀವು ಸಪೋರ್ಟ್ ಮಾಡಬೇಕು ಅವರಿಗೆ ನೀವು ಅವರ ಪರವಾಗಿ ನೀವು ಕೆಲಸ ಮಾಡಬೇಕು ಅಂತೇಳಿ ಸ್ವತಃ ಅಮಿತ್ ಶಾ ಅವರು ಕೂಡ ಅವರಿಗೆ ಫೋನ್ ಮೂಲಕ ಅವರಿಗೆ ಒಂದು ಸೂಚನೆಯನ್ನು ಕೊಡ್ಕೊಟ್ಟಿದ್ರು ಆದರೆ ಸೂಚನೆ ಕೊಟ್ಟರು ಕೂಡ ಇಲ್ಲೋ ಒಂದು ಕಡೆ ಅಮಿತ್ ಶಾ ಆಗಿರ್ಬೋದು ಅಥವಾ ಜೆ ಪಿ ನಡ್ಡಾ ಆಗಿರ್ಬೋದು ಜೊತೆಗೆ ನರೇಂದ್ರ ಮೋದಿ ಅವರು ಅಂದರೆ ನರೇಂದ್ರ ಮೋದಿಯವರೇ ಸ್ವತಃ ಫೋನ್ ಮಾಡಿ ಹೇಳಿದ್ರು ಕೂಡ ನರೇಂದ್ರ ಮೋದಿಯವರೇ ನನ್ನನ್ನು ಕನ್ವಿನ್ಸ್ ಮಾಡಿದ್ರು ಕೂಡ ನಾನು ಕನ್ವಿನ್ಸ್ ಆಗಲ್ಲ ಅನ್ನೋ ಒಂದು ಅರ್ಥದಲ್ಲಿ ಈಶ್ವರಪ್ಪ ಅವರು ಕೂಡ ಹೇಳಿದರು ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಎಲ್ಲ ಒಂದು ಕಡೆ ಆಗಿ ಮಿತಿ ಮೀರಿತು ಅನ್ನೋದು ಈಗ ಹೈಕಮಾಂಡ್ಗೂ ಕೂಡ ಗೊತ್ತಾಗ ಗೊತ್ತಾಗಿರುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಈಗ ಅಂದರೆ ಬೇರೆ ಆಪ್ಷನ್ ಇಲ್ಲ ಅಂದರೆ ಬೇರೆ ಆಪ್ಷನ್ ತಗೊಳ್ಳೋದಕ್ಕಾಗಲ್ಲ ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ಒಂದು ವೇಳೆ ಈಶ್ವರಪ್ಪ ಅವ್ರನ್ನ ಮನವೊಲಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಧ್ಯವಾದಷ್ಟು ಮನವೊಲಿಸುವಂಥ ಒಂದು ಕೆಲಸವನ್ನ ಮಾಡ್ತಾರೆ ಆದರೆ ಒಂದು ವೇಳೆ ಅವ್ರೇನಾರ ಕಾಂಪ್ರಮೈಸ್ ಆಗಿಲ್ಲ ಅಂತಂದ್ರೆ ಅವರ ಮೇಲೆ ಪಕ್ಷದಲ್ಲಿ ಏನು ಒಂದು ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಪಕ್ಷ ಯಾವ ರೀತಿ ಅವ್ರನ್ನ ಒಂದು ಒಂದು ಉಚ್ಚಾಟನೆ ಮಾಡ್ಬೋದು ಅಥವಾ ಅವ್ರನ್ನ ಇಂತಿಷ್ಟು ವರ್ಷಗಳ ಕಾಲ ಅವ್ರನ್ನ ವಜಾ ಮಾಡ್ಬೋದು ಅಥವಾ ಈ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆ ಕೂಡ ಪಕ್ಷದಲ್ಲಿ ಹಾಗೆ ಆಗುತ್ತೆ ಅಂದ್ರೆ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ಒಂದು ನಿರ್ಧಾರಕ್ಕೆ ಈಶ್ವರಪ್ಪ ಕೂಡ ಅಂದರೆ ಅದನ್ನ ಅದನ್ನು ಅನುಭವಿಸಲೇಬೇಕು ಜೊತೆಗೆ ಪಕ್ಷ ತೆಗೆದುಕೊಂಡಂತ ತೀರ್ಮಾನವನ್ನು ಅವರು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಬೇಕಾಗುತ್ತೆ ಅಕ್ಷತಾ ಓಕೆ ಥ್ಯಾಂಕ್ ಯು ಅಶ್ವಥಮ್ಮೆಲ್ಲ ಮಾಹಿತಿಗಳಿಗಾಗಿ